ಎಲ್ರಿಗೂ ನಮಸ್ಕಾರ. ಕಿಣಿಸ್ ವಸರಿ ಕಿಣಿಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತು ನವರಾತ್ರಿಯ 8ನೇ ದಿನ. ಹಾಗೆ ಇವತ್ತು ನವದುರ್ಗೆಯ 8ನೇ ಅವತಾರವಾದ ಮಹಾಗೌರಿಯನ್ನು ಪೂಜಿಸುತ್ತೇವೆ. ಮಹಾಗೌರಿ ಎಂದರೆ ಈಕೆ ಶ್ವೇತ ಬಣ್ಣದ ವಸ್ತ್ರವನ್ನು ಧರಿಸಿದ್ದು, ಗೂಳಿಯ ಮೇಲೆ ಕೂತು ಡಮರುಗ ಮತ್ತೆ ತ್ರಿಶೂಲ ಇತ್ಯಾದಿಗಳನ್ನು ಹಿಡಿದುಕೊಂಡಿರುವ ಪಾರ್ವತಿ ದೇವಿಯು ಶಿವನನ್ನು ಒಲಿಸುವುದಕ್ಕೋಸ್ಕರವಾಗಿ ಅತ್ಯಂತ ಕಠಿಣ ದೀರ್ಘ ತಪಸ್ಸನ್ನು ಮಾಡಿದಳೆಂಬುದನ್ನು ನಾವು ನೋಡಿದ್ದೇವೆ. ಈ ಕಠಿಣ ತಪಸ್ಸನ್ನು ಮಾಡುವಾಗ ಸಾವಿರಾರು ವರ್ಷಗಳಿಂದ ತಪಸ್ಸನ್ನು ಮಾಡ್ತಿದ್ಲು ಶಿವನನ್ನು ಒಲಿಸುವುದಕ್ಕೋಸ್ಕರ. ಹಾಗೆ ಅವಳ ಮೈ ಮೇಲೆ ಹಾಗೆ ಧೂಳುಗಳು ತುಂಬಿ ಮತ್ತೆ ಬಳ್ಳಿಗಳು ಬೆಳೆದು ಈ ಮೈ ಬಣ್ಣ ಎಲ್ಲ ಸೂರ್ಯನ ವಿಪರೀತ ಶಾಖಕ್ಕೆ ಬೆಂದು ಹೋಗಿ ಕಪ್ಪಾದ ಬಣ್ಣ ಆಗಿತ್ತು. ಹಾಗೆ ಅವಳಿಗೆ ಶಿವನು ಒಲಿದು ಅವಳ ಮೇಲೆ ಗಂಗೆಯ ಜಲವನ್ನು ಪ್ರೋಕ್ಷಣೆ ಮಾಡಿದಾಗ ಆಕೆಯ ದೇಹ, ಆಕೆಯ ಮುಖ ಎಲ್ಲ ಕೂಡ ಒಂದು ಪ್ರಕಾಶಮಾನವಾಗಿ ಬೆಳಗುತ್ತದೆ. ಹಾಗೆ ಅದರಿಂದ ಈಕೆಗೆ ಮಹಾಗೌರಿ ಎಂದು ಹೆಸರು ಬರ್ತದೆ. ಆಕೆ ಮಹಾಗೌರಿ ಅಂತ ಆದ ಮೇಲೆ ಆಕೆಯನ್ನು ಶಿವನು ವರಿಸಿದನು ಎಂದು ಕೂಡ ಬೇರೆ ಬೇರೆ ಧಾರ್ಮಿಕ ಗ್ರಂಥಗಳಲ್ಲಿ ಹಾಗೆ ಇದೆ. ಈಕೆಯ ಕೆಲವು ಧಾರ್ಮಿಕ ಗ್ರಂಥಗಳಲ್ಲಿ ಈಕೆಯ ವಾಹನ ಗೂಳಿ ಎಂದಾದ್ರೆ ಇನ್ನು ಕೆಲವು ಇದರಲ್ಲಿ ಇರ್ತದೆ ಈಕೆಯ ವಾಹನ ಸಿಂಹ ಕೂಡ ಎಂದು ಹೇಳುತ್ತಾರೆ. ಇವತ್ತಿನ ಬಣ್ಣ ಈ ಹಸಿರು ಗ್ರೀನ್, ಬಾಟಲ್ ಗ್ರೀನ್ ಒಟ್ಟಿದ್ದೇನೆ. ಹಾಗೆ ಇವತ್ತು ಹಸಿರಸಿರಾಗಿರಲಿ ಅಂತ ಹೇಳಿ ಒಂದು ಒಳ್ಳೆ ರೆಸಿಪೀಸ್ ಮಾಡಿದ್ದೇನೆ. ಮತ್ತೆ ಒಂದು ಟ್ರೆಡಿಷನಲ್ ಆದಂತ ಒಂದು ನನ್ನ ಅಮ್ಮ ಮಾಡ್ತಿದ್ದಂತ ಒಂದು ಒಳ್ಳೆ ಅವಲಕ್ಕಿ ರೆಸಿಪಿ ಕೂಡ ಹಾಕಿದ್ದೇನೆ. ಹೆಚ್ಚಾಗಿ ನೀನ್ ಮಾಡಿರುವಂತ ಈ ಅವಲಕ್ಕಿ ರೆಸಿಪಿನೇ ನಾನು ಮಾಡ್ತೇನೆ ಅಂತ ಈ ನಮ್ಮ ಸ್ವಾತಿಮಾಯಿ ಇವರು ಯಾವಾಗಲೂ ಹೇಳಿಕೊಂಡು ಅವಲಕ್ಕಿ ರೆಸಿಪಿನ ಏನದು ಸೂಪರ್ ಆಗ್ತದೆ ಅಂತೇಳಿ. ನೀವೆಲ್ಲ ರೆಸಿಪೀಸ್ನ ಇವತ್ತು ಟ್ರೈ ಮಾಡಿ. ಇದರಲ್ಲಿ ಒಂದು ಒಳ್ಳೆ ಒಂದು ನವರಾತ್ರಿ ಟೈಮಲ್ಲಿ ಮಾಡುವಂಥ ಸ್ಪೆಷಲ್ ಆದ ಪಾಯಸ ನಿನ್ನೆ ಹೇಳಿದ್ದೇನೆ ನಾನು. ಈ ಮುಳ್ಳು ಸೌತೆಯಿಂದ ದೋಸೆ ಆಯಿತು, ಹಾಗೆ ಸಜ್ಜಿಗೆ ರೊಟ್ಟಿ ಆಯಿತು, ಮುಳ್ಳು ಸೌತೆ ಸಾಸಿವೆ ಮಾಡಿ ತೋರಿಸಿದ್ದೇನೆ. ಹಾಗೆ ಇವತ್ತು ಸ್ಪೆಷಲ್ ಆಗಿರಲಿ ನವರಾತ್ರಿಯ ಸಲುವಾಗಿ ಅಂತ ಹೇಳಿ ಒಂದು ಮುಳ್ಳು ಸೌತೆಯ ಪಾಯಸ ಮಾಡಿದ್ದೇನೆ. ಇದು ಕೂಡ ನೀವು ನೋಡಿ, ನಿನ್ನೆ ನಾನು ಜಸ್ಟ್ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಹಾಗೆ ಇವತ್ತು ಡೀಟೇಲ್ ಆಗಿ ಮಾಡಿ ತೋರಿಸಿದ್ದೇನೆ. ಮತ್ತೆ ಒಂದು ಒಳ್ಳೆ ಸಾಂಬಾರ್ ಕೂಡ ಮಾಡಿದ್ದೇನೆ ಹಸಿರಾಗಿರಲಿ ಅಂತೇಳಿ. ಅದೆಲ್ಲ ಯಾವುದು ಅಂತ ನೋಡ್ಬೇಕಾದ್ರೆ ಫುಲ್ ವಿಡಿಯೋನ ನೋಡಿ. ಮತ್ತೆ ಮೂಡುಬಿದ್ರೆ ವಂದನಾ ಭಕ್ತ, ಇವರು ನಿನ್ನೆ ಒಂದು 12 ಗಂಟೆ ಏನಂಗೆ ಮೆಸೇಜ್ ಹಾಕಿದ್ದಾರೆ ರಾತ್ರಿ. ಏನಂತ ಹೇಳಿದ್ರೆ ನವರಾತ್ರಿ ಇದ್ದದ್ರಿಂದ ಫುಲ್ ಭಜನಾ ಪ್ರೋಗ್ರಾಮ್ ಅದು ಇದು ಅಂತೇಳಿ ಅವರು ಫುಲ್ ಬ್ಯುಸಿ ಇದ್ರಂತೆ. ಆದರೂ ಕೂಡ ನೀನು ಮತ್ತೆ ಯಾವ ವಿಡಿಯೋ ಎಂತ ಹಾಕಿದೆ ಅಂತೇಳಿ ನೋಡೋದಕ್ಕಾಗಿ ಇವತ್ತು ವಿಡಿಯೋ ನೋಡಿ ಈಗ ಕಮೆಂಟ್ ಹಾಕ್ತಾ ಇದ್ದಾನೆ. ಒಳ್ಳೇದಾಗಿದೆ ವಿಡಿಯೋಸ್, ಸಂದೆ ಕಂದ ಹೂವಿನ ಮಾಲೆ ಕೂಡ ಒಳ್ಳೇದಾಗಿದೆ ಅಂತ ಹೇಳಿ ಕಮೆಂಟ್ ಅವರು ಮೆಸೇಜ್ ನಂಗೆ ವಾಟ್ಸಪ್ ಅಲ್ಲಿ ಕಳಿಸಿದ್ರು. ಥ್ಯಾಂಕ್ ಯು ವಂದನಾ ಕಾಶಿ ಸಪೋರ್ಟ್ ಕರ್ತಾ ಸತಿ ಮುಣಸಂಕ ಸಕ್ರ. ವೀಕ್ಷಕರೇ, ಮತ್ತೆ ವಿಜಯ್ ಅಂಚನ್ ಅವರು ಯಾವಾಗ್ಲೂ ಒಳ್ಳೊಳ್ಳೆ ಕಮೆಂಟ್ಸ್ ಗಳನ್ನ ಹಾಕ್ತಾ ಇರ್ತಾರೆ. ಥ್ಯಾಂಕ್ ಯು, ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾನೆ. ಹಾಗೆ ಬ್ಯಾಂಗ್ಳೂರಿಂದ ಸಂಗೀತಾ ಶೆಣೆ ಅಂತ ಹೇಳಿ ಅವರು ಕೂಡ ವಾಟ್ಸಪ್ ಮಾಡಿದ್ರು, ನಿಮ್ಮ ಎಲ್ಲ ವಿಡಿಯೋಸ್ನ ಕೂಡ ನೋಡ್ತೇನೆ ಮೇಡಮ್ ಅಂತ ಹೇಳಿ ಥ್ಯಾಂಕ್ ಯು ಅಂತ ಹೇಳ್ತೇನೆ ಅವ್ರಿಗೂ. ಮತ್ತೆ ಇವತ್ತು ನಾಳೆ ನಾಡಲ್ಲಿ ಬ್ಯುಸಿ ನಮ್ಮ ಈ 7ನೇ ದಿನದಂದು ನಮ್ಮ ಈ ಮೂಡಬಿದ್ರೆಯ ಪೊನ್ನೆಚ್ಚಾರಿ ಹಾಗೆ ವೆಂಕಟರಮಣ ದೇವಸ್ಥಾನಗಳಲ್ಲಿ ಶಾರದೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಅಲ್ಲಿ ಹೋಗ್ಲಿಕ್ಕೆಲ್ಲ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಉಂಟು, ನಂಗೆ ಟೈಮೇ ಸಿಗ್ತಿಲ್ಲ. ಹಾಗೆ ನಾಳೆ ವೆಂಕಟರಮಣ ದೇವಸ್ಥಾನದ ಮೆರವಣಿಗೆ ಇದೆ, ಹಾಗೆ ಇವತ್ತು ಪೊನ್ನೆಚ್ಚಾರಿ ವೆಂಕಟರಮಣ ದೇವಸ್ಥಾನದ ಶಾರದೆಯ ಮೆರವಣಿಗೆ ಇದೆ. ಹಾಗೆ ನಮ್ಮ ಮೂಡಬಿದ್ರೆಯಲ್ಲಿ ಭಾರಿ ಗೌಜಿ, ನವರಾತ್ರಿ ಅಂತ ಹೇಳಿದ್ರೆ ಭಾರಿ ಖುಷಿ ಎಲ್ರಿಗೂ. ಮುಂದೆ ಕನೆಗೆ ಕೂಡ ಸ್ವಲ್ಪ ಪುರ್ಸೋದೆಲ್ಲ ಇಲ್ಲ, ಹೂವಿನ ಆರ್ಡರ್ಸ್ ತುಂಬಾನೇ ಉಂಟು. ವೀಕ್ಷಕರೇ, ಮೊದಲಿಗೆ ಅಮ್ಮ ಮಾಡ್ತಿದ್ದಂಥ ಅವಲಕ್ಕಿ ಹೇಳಿದೆ ಅಲ್ಲ ನಾನು, ಹಾಗೆ ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಪ್ಯಾನಲ್ಲಿ ನೀವು ಒಂದು 3 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿ, 1 ಸ್ಪೂನಷ್ಟು ಸಾಸಿವೆ ಹಾಕಿ, ಪಟಪಟ ಸಿಡಿದಾಗ 1 ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ 1/4 ಸ್ಪೂನಷ್ಟು ಇಂಗಿನ ಪುಡಿ ಹಾಕಿ, ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಒಗ್ಗರಣೆ ಈ ಥರ ರೆಡಿ ಆಗ್ತಾ ಇರಬೇಕಾದ್ರೆ ನೀವು ಒಂದು ಸಣ್ಣ ಮಿಕ್ಸಿ ಜಾರ್ನಲ್ಲಿ 1 ಸ್ಪೂನಷ್ಟು ಜೀರಿಗೆಗೆ 3 ಸ್ಪೂನಷ್ಟು ಕೊತ್ತಂಬರಿ ಹಾಕಿ ಜಸ್ಟ್ ಗಿರ್ರ ಮಾಡಿಕೊಂಡ್ರೆ ಸಾಕು ನೋಡಿ. ಈ ಥರ 2 ಭಾಗ ಆದರೆ ಸಾಕು, ತುಂಬ ನುಣ್ಣಗೆ ಮಾಡಲಿಕ್ಕಿಲ್ಲ. ಹಾಗೆ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೀವು ಸಾಂಬಾರು ಪುಡಿ ಬೇಕಾದರೂ ಹಾಕ್ಬೋದು, ಬಟ್ ಜೀರಿಗೆ ಮತ್ತು ಕೊತ್ತಂಬರಿ ಈ ಥರ ಜಸ್ಟ್ 2 ಸ್ಲೈಸ್ ಆಗೋಗೆ ಸ್ವಲ್ಪ ಪಲ್ಸ್ ಮಾಡಿದರೆ ಸಾಕು, ಇದು ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇದಕ್ಕೆ 1 ಸ್ಪೂನಷ್ಟು ನಾನು ಇವಾಗ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ಇದನ್ನು ಮೀಡಿಯಂ ಫ್ಲೇಮ್, ಇಲ್ಲ ಸಣ್ಣ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಸೀದೋಗಬಾರ್ದು ಮೆಣಸಿನ ಪುಡಿ. ಇವಾಗ ನಾನು 3 ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕಿದ್ದೇನೆ. ಬೆಲ್ಲದ ಪುಡಿನೇ ಬೇಕಂತೇನಿಲ್ಲ, ಬೆಲ್ಲದ ತುಂಡು ಬೇಕಾದರೂ ಹಾಕ್ಬೋದು. ನಿಮ್ಮ ಸ್ವೀಟ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಅದಕ್ಕನುಗುಣವಾಗಿ ಹಾಕಿ ಸ್ವೀಟ. ಆಮೇಲೆ 1/4 ಗ್ಲಾಸಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಈ ಥರ ಪಾಕ ಬರೋ ತನಕ ಸ್ವಲ್ಪ ಈ ಥರ ಕೈ ಆಡಿಸ್ತಾನೆ ಇರಬೇಕು.
ಇದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಮರೂನ್ ಆಗಿ ಕಲರ್ ಬಂದಿದೆ. ನಾನು ಸ್ವಲ್ಪ ಬೆಲ್ಲದ ಪುಡಿ ಹಾಕಿದ್ದು, ಬೆಲ್ಲನೂ ಹಾಕ್ತೇನೆ, ಹಾಗೇನಿಲ್ಲ ಹಾಕ್ಬೋದು. ಇವಾಗ ರುಚಿಗೆ ತಕ್ಕ ಉಪ್ಪು ಹಾಕಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈ ಥರ ನಿಮಗೆ ಬಬಲ್ಸ್ ಬರೋದು ಕಾಣ್ತದಲ್ವಾ, ಈ ಥರ ಬಬಲ್ ಬರ್ತಾ ಇರಬೇಕಂದ್ರೇ ನೀವು ತುರಿದಿಟ್ಕೊಂಡಂಥ ಒಂದು ಬೌಲ್ ಕೊಬ್ಬರಿ ತುರಿ ಹಾಕಬೇಕು. ಇದು ನೀವು ಈ ಥರ ಇದರ ಮಸಾಲ ಮಾಡಿಟ್ರೆ, ಅವಲಕ್ಕಿದು ಒಂದು 15-20 ದಿನ ಆದರೂ ಫ್ರಿಡ್ಜಲ್ಲಿಟ್ಟರೆ ಏನು ಹಾಳಾಗಲ್ಲ. ಅವಾಗವಾಗ ಅವಲಕ್ಕಿ ಮಾಡಬೇಕನ್ಸಿದ್ರೆ ತೆಗೆದು ಅರ್ಧ ಗಂಟೆ ಮೊದಲು ಹೊರಗಡೆ ಇಡಿ, ಹಾಗೆ ಇದಕ್ಕೆ ಅವಲಕ್ಕಿನ ಬೆರೆಸಿದ್ರೆ ರೆಡಿ ಆಗುತ್ತೆ ನೋಡಿ. ಒಳ್ಳೆ ಇನ್ಸ್ಟೆಂಟ್ ಮಸಾಲ ರೆಡಿ ಆಗಿದೆ. ಇವಾಗ ಇದು ಕಂಪ್ಲೀಟ್ ತಣಿಬೇಕು. ಕಂಪ್ಲೀಟ್ ತಣ್ದ ಮೇಲೆ ಮಾತ್ರ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿದರೆ ಒಳ್ಳೆ ಸೂಪರ್ ಆದಂಥ ಟ್ರೆಡಿಷನಲ್ ಆದಂಥ ತುಂಬ ಚೆನ್ನಾಗಿರುವಂಥ ಅವಲಕ್ಕಿ ರೆಡಿ ಆಗುತ್ತೆ. ಹಾಗೆ ಬಿಸಿ ಬಿಸಿ ಪಾಕಕ್ಕೆಲ್ಲ ಅವಲಕ್ಕಿ ಮಿಕ್ಸ್ ಮಾಡಿದರೆ ಅದು ಫುಲ್ ಏನು ನೈಕಾದಾಗೆ ಒಂಥರ ಸಾಫ್ಟ್ ಆಗೋಗುತ್ತೆ. ಇದು ಹಾಗೆ ಒಳ್ಳೆ ಕ್ರಿಸ್ಪಿಯಾಗಿ ಹಾಗೆ ಇರುತ್ತೆ ಅವಲಕ್ಕಿ ತಿನ್ನಬೇಕಾದ್ರೆ. ಮತ್ತು ಇದಕ್ಕೆ ಬೇಕಂದರೆ ಒಂದು ಸ್ಪೂನಷ್ಟು ಸಕ್ಕರೆನ ಜಸ್ಟ್ ಸರ್ವ್ ಮಾಡಬೇಕಾದ್ರೆ ಮೇಲ್ಗಡೆ ಹಾಕ್ಬೋದು, ಚೆನ್ನಾಗಿರುತ್ತೆ ಅದು. ಅವಲಕ್ಕಿಯನ್ನು ಎಲ್ಲರೂ ಕೂಡ ತುಂಬ ಜನ ಇಷ್ಟಪಡ್ತಾರೆ. ಇದು ನನ್ನ ತಮ್ಮನಿಗಂತೂ ತುಂಬಾ ಫೇವ್ರೇಟ್. ಹಾಗೆ ಇವಾಗ ನೋಡಿ ಅವಲಕ್ಕಿ ರೆಡಿಯಾಗಿದೆ. ಅಮ್ಮ ಮಾಡ್ತಿದ್ದಂಥ ಅವಲಕ್ಕಿ ಇದು ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ಥರ ಈ ಅವಲಕ್ಕಿ ರೆಸಿಪಿನ ಟ್ರೈ ಮಾಡಿ. ಮತ್ತು ಸಕ್ಕರೆ ಹಾಕಲೇಬೇಕಂತೇನಿಲ್ಲ, ಶುಗರ್ ಇರೋ ಸ್ಕಿಪ್ ಮಾಡಿ ಆಯಿತಾ. ಇದು ಹೀಗೆ ಏನು ಸೇಮೆ ಜೊತೆ ಸೇವಿರುತ್ತಲ್ಲ ಅದ್ರ ಜೊತೆನೂ ಚೆನ್ನಾಗಿರುತ್ತೆ. ಮತ್ತು ಈ ಥರ ಬಾಳೆಹಣ್ಣು ತಿನ್ಬೋದು ಹಾಕಿ, ಆಮೇಲೆ ಕಾಫಿ ಜೊತೆ ಚೆನ್ನಾಗಿರುತ್ತೆ, ಇಲ್ಲ ಸಜ್ಜಿಗೆ ಜೊತೆನೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒಂದು ಹಸಿರಾಗಿರಲಿ ಅಂತ ಸಾಂಬಾರು ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ ನೋಡಿ, ಹರವೆ ಸೊಪ್ಪಿನ ಸಾಂಬಾರು. ಒಳ್ಳೆ ದಂಟೆಲ್ಲ ನೋಡಿ ಎಷ್ಟು ಎಳತಾಗಿದೆ. ಇದು ನಮ್ಮಲ್ಲಿ ಮಾರ್ಕೆಟಿಂದ ತಗೊಂಡು ಬಂದಿದ್ದೀವಿ ಇವಾಗ ಸುಜಾತಕ್ಕ. ಹಾಗೆ ನಿಮಗೊಂದು ಹಸಿರಾಗಿರೋ ಒಂದು ಸಾಂಬಾರು ಮಾಡಬೇಕು ತೋರಿಸ್ಬೇಕಲ್ಲ. ಹಾಗೆ ಇದರಲ್ಲಿ ಕಸ ಎಲ್ಲ ಇರುತ್ತೆ, ಅಂದರೆ ಬೇರೆ ಕಳೆ ಗಿಡಗಳೆಲ್ಲ ಇರುತ್ತೆ, ಅದನ್ನೆಲ್ಲ ನೋಡಿಬಿಟ್ಟು ತೆಗೆದು ಆಮೇಲೆ ಸಪ್ರೇಟ್ ಮಾಡಿಟ್ಕೊಳ್ಳಿ. ಹರವೆ ಸೊಪ್ಪಿನ ದಂಟು ಸಮೇತ ಸಪ್ರೇಟ್ ಮಾಡಿಟ್ಕೊಳ್ಳಿ, ಕಳೆ ಗಿಡನ ಆಯ್ದುಕೊಳ್ಳಿ. ಇವಾಗ ಚೆನ್ನಾಗಿ ಕಟ್ ಮಾಡ್ತಾ ಇದ್ದೀನಿ ನಾನು. ಸಾಂಬಾರು ಮಾಡ್ಬೋದು, ಹರವಿ ಸೊಪ್ಪಿಂದ ಪಲ್ಯ ಮಾಡ್ಬೋದು, ಅಂಬಟ್ ಅಂತ ಮಾಡ್ತಾ ಇದ್ದೀನಿ. ಇವತ್ತು ದಾಲ್ ಹಾಕಿ ಅಂಬಟ್ ಮಾಡ್ತಾ ಇದ್ದೀನಿ. ಒಂದೆರಡು ಹಿಡಿ ದಾಲ್ ಹಾಕಿದರೆ ಸಾಕು, ತುಂಬ ಏನಿಲ್ಲ. ತೊಗರಿಬೇಳೆನ ಬೇಯಿಸ್ಕೊಂಡು ಇದೊಟ್ಟಿಗೆನೇ ಬೇಯಿಸ್ಕೊಳ್ಳೋದು, ಇದು ತುಂಬ ಚೆನ್ನಾಗಿರುತ್ತೆ. ಹೆಚ್ಚಾಗಿ ಇದಕ್ಕೆ ನಾನು ಬೆಳ್ಳುಳ್ಳಿ ಒಗ್ಗರಣೆ ಕೊಡೋದು. ಬಟ್ ಇವಾಗ ಉಪವಾಸ ಟೈಮಲ್ಲಿ ಅಂತ ಹೇಳಿ ಬೆಳ್ಳುಳ್ಳಿ ಎಲ್ಲ ನೀರುಳ್ಳಿ ತಿನ್ನೋದಿಲ್ಲ ನವರಾತ್ರಿಯಲ್ಲಿ, ಅದಕ್ಕೆ ಸಾಸಿವೆ ಕರಿಬೇವಿನ ಒಗ್ಗರಣೆ ಹಾಕಿ ಮಾಡ್ತಾ ಇದ್ದೀನಿ. ಮತ್ತು ಅಲಸಂದೆ ಬೀಜ ಹಾಕಿ ಮಾಡ್ಬೋದು, ತಿಂಗಳವರೆ ಎಲ್ಲ ಹಾಕಿ ಮಾಡ್ಬೋದು ಇದೇ ಸೇಮ್ ದಾಲ್ ಬದಲಿಗೆ. ಇದು ತುಂಬ ಚೆನ್ನಾಗಿರುತ್ತೆ ರೆಸಿಪಿ. ಹಾಗೆ ಇದು ನೋಡಿ ದಂಟೆಲ್ಲ ಹಾಕಿ ಕಟ್ಟೆಲ್ಲ ಮಾಡಿ ಆಯಿತು. ಇವಾಗ ಸ್ವಲ್ಪ ದಂಟಿಟ್ಟಿದ್ದೇನೆ, ಇನ್ನೊಂದೇನಾದ ದಿನ ಏನಾದರೂ ಹಾಗೆ ಫ್ರಿಡ್ಜಲ್ಲಿಟ್ಟರೆ ಸಾಂಬಾರು ಮಾಡ್ಬೋದಲ್ಲ ನೋಡಿ. ಎರಡು ಹಿಡಿಯಷ್ಟು ನಾನು ದಾಲ್ನ ಕುಕ್ಕರಲ್ಲಿ ತಗೊಂಡಿದ್ದೀನಿ, ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಸೊಪ್ಪನ್ನು ತೊಳೆದಾಗಿದೆ, ದಾಲನ್ನು ತೊಳೆದಾಗಿದೆ. ಇವಾಗ ತೊಗರಿಬೇಳೆ ತೊಳೆದಿರುವಂಥದ್ದು ಕುಕ್ಕರಲ್ಲಿ ಹಾಕಿದರೆ ಅದಕ್ಕೆ ತೊಳೆದಿರುವಂಥ ಸಣ್ಣಗೆ ಹೆಚ್ಚಿದಂಥ ಈ ಹರವೆ ಸೊಪ್ಪನ್ನು ಹಾಕಿ ಹಾಗೆ ರುಚಿಗೆ ತಕ್ಕ ಉಪ್ಪು ಹಾಕಿ ಒಂದು ಗ್ಲಾಸಷ್ಟು ನೀರು ಹಾಕಿ. ಇದು ತುಂಬ ನೀರು ಹಾಕಬೇಕಂತಿಲ್ಲ, ಇದು ಇವಾಗ ಇಷ್ಟಿದ್ದು ಕಾಲು ಕುಕ್ಕರ್ ಆಗುತ್ತೆ ಅಷ್ಟೇ. ಇದು ತುಂಬ ನೀರು ಹಾಕಿ ಬೇಯಿಸೋದು ಬೇಡ. 4 ವಿಸಿಲ್ ಕೂಗಿಸ್ತೇನೆ, ದಾಲ್ ಹಾಕಿರ್ತೇವಲ್ಲ ಅದಕ್ಕೆ 4 ವಿಸಿಲ್ ಬೇಕು. ಮತ್ತು ಮಸಾಲೆಗೆ ನೋಡಿ ಒಂದು ಸಣ್ಣ ಕಾಯಿ ತುರಿ, ಒಂದು ದೊಡ್ಡ ತೆಂಗಿನಕಾಯಿ ಇದ್ದರೆ ಅರ್ಧ ಭಾಗ ಸಾಕು, ಅದಕ್ಕೆ ಒಂದು ಚಿಟಿಕೆ ಅರಿಶಿನ, ಮತ್ತು ಒಂದು 12 ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ, 4 ಊರ ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಅರವಿ ಸೊಪ್ಪು ಅಂದರೆ ಸ್ವಲ್ಪ ಸಪ್ಪೆ ಇರುತ್ತೆ, ಹಾಗೆ ಸ್ವಲ್ಪ ಖಾರ ಇದ್ದರೇ ಇದು ಸಾಂಬಾರು ಚೆನ್ನಾಗಿರುತ್ತೆ. ಇವಾಗ ಇದೆಲ್ಲ ಬೆಂದಾಗಿದೆ, ಒಳ್ಳೆ ಬೆಂದಿದೆ ದಾಲ್ ಮತ್ತು ಹರವೆ ಸೊಪ್ಪು. ಇದಕ್ಕೆ ನಾನು ಇವತ್ತು ಹುಣಸೆ ಹುಳಿ ಹಾಕಲಿಲ್ಲ ಮಸಾಲೆಗೆ, ನಾನು ಬಿಂಬುಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಆಯಿತಾ. ಇದು ನಮ್ಮ ಮನೇಲಿ ಆದಂಥದ್ದೇ ಬಿಂಬುಳಿ. ನೀವು ಇದಕ್ಕೆ ಬೇಕಾದರೆ ಒಂದು ಸಣ್ಣ ಗುಳ್ಳ ಇದ್ದರೂ, ಮಟ್ಟಿ ಗುಳ್ಳ, ಈ ಪೆರಂಪಳ್ಳಿ ಗುಳ್ಳ ಎಲ್ಲ ಇರುತ್ತಲ್ಲ ಅದನ್ನು ಕೂಡ ಹಾಕೋದು, ಒಳ್ಳೆ ಸಾಫ್ಟ್ ಆಗಿ ಬೆಂದು ಒಳ್ಳೇದಾಗ್ತದೆ ಅದು. ಮತ್ತು ರುಬ್ಬಿರುವಂಥ ಮಸಾಲೆ ನುಣ್ಣಗೆ ರುಬ್ಕೊಳ್ಬೇಕು, ಅಂಬಟ್ ಅಂದರೆ ಮಸಾಲೆ ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ರುಬ್ಬಿರುವಂಥ ಮಸಾಲೆನ ಈ ಬೆಂದಿರುವಂಥ ಹರವೆ ಸೊಪ್ಪಿನ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹಾಗೆ ಕುದಿ ಬಂದಾಗ ಸಾಸಿವೆ, ಒಂದೆರಡು ಒಣಮೆಣಸಿನ ಕೊಚ್ಚಲು ಹಾಕಿ ಹಾಗೆ ಕರಿಬೇವಿನ ಒಗ್ಗರಣೆ ಹಾಕಿದರೆ ಸೂಪರ್ ಆದಂಥ ಟೇಸ್ಟಿಯಾದಂಥ ಹರವೆ ಸೊಪ್ಪಿನ ಅಂಬಟ್ ರೆಡಿಯಾಗುತ್ತೆ. ಇದೇ ದಾಲ್ ಬದಲಿಗೆ ನಾನು ಹೇಳಿದೆ ಅಲ್ಲ, ತಿಂಗಳವರೆ ಹಾಕಿದ್ರು ಚೆನ್ನಾಗಿರುತ್ತೆ, ಅಲಸಂದೆ ಬೀಜನೂ ಚೆನ್ನಾಗಿರುತ್ತೆ. ಈ ರೆಸಿಪಿ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೇಮ್ ಇದೇ ಥರ ನೀವು ಈ ಬಸಳೆ ಸೊಪ್ಪಿದ್ದು ಕೂಡ ಮಾಡಿ ನೋಡ್ಬೋದು, ಚೆನ್ನಾಗಿರುತ್ತೆ. ಹಾಗೆ ಇವಾಗ ಬಿಸಿ ಬಿಸಿ ಹರವೆ ಸೊಪ್ಪಿನ ಅಂಬಟ್ ರೆಡಿಯಾಗಿದೆ ನೋಡಿ, ಗ್ರೀನ್ ಕಲರ್ ಇರಲಿ ಅಂತೇಳಿ ಮಾಡಿರೋದು ನಾನು ಇವತ್ತು. ಮತ್ತು ದಂಟಿದ್ದೆಲ್ಲ ನಾವು ಈ ನುಗ್ಗೆಕಾಯಿ ದಂಟು ಬದಲಿಗೆ ಬೇರೆ ಗಜ್ಜುಬಜ್ಜೆ ಅದಕ್ಕೆಲ್ಲ ಹಾಕುವಾಗ ಈ ಥರ ಹರವೆ ಸೊಪ್ಪಿನ ದಂಟನ್ನೇ ಹೆಚ್ಚಾಗಿ ಯೂಸ್ ಮಾಡುವಂಥದ್ದು.
ಹರ್ವೆ ಸೊಪ್ಪಿನ ಉಪ್ಕರಿನೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಣ್ಣ ತುಂಡು ಬೆಲ್ಲ ಹಾಕಿ ಮಾಡಬೇಕು ಇದಕ್ಕೆ. ಅದಕ್ಕೆ ಒಗ್ಗರಣೆಗೆ ಸಾಸಿವೆ, ಒಂಚೂರು ಇಂಗಿನ ಪುಡಿ ಹಾಕಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಆದರೆ ನೀರು ಹಾಕಲೇಬಾರ್ದು, ಅದೇ ತುಂಬ ನೀರು ಬಿಟ್ಕೊಡುತ್ತೆ. ನೆಕ್ಸ್ಟ್ ಇವಾಗ ಹಸಿರಾದಂಥ ಒಂದು ಸೌತೆಕಾಯಿ, ಮುಳ್ಳು ಸೌತೆಯ ಪಾಯಸ ಮಾಡ್ತಾ ಇದ್ದೇನೆ ಹೇಳಿದೆಲ್ಲ ನೋಡಿ. ಇದಕ್ಕೆ ನಾನು 1 ಪಾವು ಇಡ್ಲಿ ರವೆ ನೆನೆಸ್ಕೊಂಡಿದ್ದೀನಿ 1 ಗಂಟೆಗಳ ಕಾಲ. ಇದನ್ನು ಮಿಕ್ಸಿನಲ್ಲಿ ಜಸ್ಟ್ ಪಲ್ಸ್ ಒಂದು ರೌಂಡ್ ಹೊಡೆದ್ರೆ ಸಾಕು, ಅಷ್ಟೇ. ರವೆ ರವೆನೇ ಇರೋದು ಪಾಯಸ ಇದು. ಜಸ್ಟ್ ಒಂದು ರೌಂಡ್ ಒಂಚೂರು ಗಿರ್ರ ಮಾಡಿದರೆ ಸಾಕು. ಈ ಇಡ್ಲಿ ರವೆ ಬದಲಿಗೆ ನೀವು ಅಕ್ಕಿನ ನೆನೆಸ್ಬಿಟ್ಬೇಕಾದ್ರೂ ಮಾಡ್ಬೋದು, ಬಟ್ ಇದು ಇಡ್ಲಿ ರವೆ ಬೇಗ ಆಗುತ್ತೆ. ಹಾಗೆ ಮತ್ತು 1 ಮುಳ್ಳು ಸೌತೆದು ಮಾಡ್ತಿರೋದು, 1 ಪಾವಷ್ಟು ಇಡ್ಲಿ ರವೆ ತೊಗೊಂಡಿರೋದು. ಅದಕ್ಕೆ ನಾನು ದೋಸೆ ಅಕ್ಕಿನ ಬೇಕಾದರೂ 1 ಪಾವು ನೆನೆಸಿ ಬಾಂಬೆ ರವೆ ಥರ ತರ್ತರಿಯಾಗಿ ರುಬ್ಬಿ ಯೂಸ್ ಮಾಡ್ಬೋದು ಹೇಳಿದರು. ನಾನಿಲ್ಲಿ ಇಡ್ಲಿ ರವೆ ಸ್ವಲ್ಪ ಬೇಗ ಆಗುತ್ತಲ್ಲ, ಅದಕ್ಕೆ ರವೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು 1 ಮುಳ್ಳು ಸೌತೆ ತೊಗೊಂಡಿರೋದು ಇವಾಗ ತುರ್ತ್ಕೊಂಡು ಇಡ್ತಾ ಇದ್ದೀನಿ. ಕೊಚ್ಚಿಬಿಟ್ಟು ಕೂಡ ಹಾಕ್ಬೋದಂತೆ ಸಣ್ಣಗೆ. ಮತ್ತು ನಾನಿಲ್ಲಿ ಬೆಲ್ಲ ನೋಡಿ, ಇದರಲ್ಲಿ ನಾನು ತಗೊಂಡಿರೋ ಬೆಲ್ಲ ಸಾಧಾರಣ 1 ಕಾಲು ಕೆಜಿಗಿಂತ ಜಾಸ್ತಿ ಇರ್ಬೋದು, 1/2 ಕೆಜಿಗಿಂತ ಕಡಿಮೆ ಇರ್ಬೋದು. ಮತ್ತು 1 ಪಾತ್ರೆಯಲ್ಲಿ 3 ಗ್ಲಾಸಷ್ಟು ನೀರನ್ನು ಕುದಿಸ್ಲಿಕ್ಕಿಟ್ಟಿದ್ದೇನೆ. ಹಾಗೆ ಇದರಲ್ಲಿ ನಾನಿವಾಗ ಈ ಪಲ್ಸ್ ಮಾಡಿರುವಂಥ ಇಡ್ಲಿ ರವೆನ ಹಾಕಿ, ನೀರು ಸ್ವಲ್ಪ ಬೆಚ್ಚಗಾದ ಮೇಲೆ ಇಡ್ಲಿ ರವೆನ ಹಾಕಿ ಹಾಗೆ ಮಗುಚ್ತಾ ಇರಬೇಕು. ಇದು ಎಲ್ಲೂ ಕೂಡ ಗಂಟು ಕಟ್ಕೊಳ್ಬಾರ್ದು, ಅದಕ್ಕೆ ಮಗುಚ್ತಾ ಇರಬೇಕು. ನೀರು ಕುದಿ ಬರ್ತಾ ಇರಬೇಕಾದ್ರೆ ಇಡ್ಲಿ ರವೆನ ಹಾಕಬೇಕು. ಆಮೇಲೆ ಈ ಬೆಲ್ಲ ಇದೆಯಲ್ವ ತಗೊಂಡಿರೋದು, ನೀವು ಜಾಸ್ತಿ ಸ್ವೀಟ್ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ನಾನೊಂದು ಅಂದಾಜಲ್ಲಿ ತಗೊಂಡಿದ್ದೇನೆ. ಹಾಗೆ ಇವಾಗ ಬೆಲ್ಲನ ಕೂಡ ಹಾಕಿಬಿಟ್ಟು ಹಾಗೆ ಮಗಚ್ತಾ ಇರಿ. ಮೀಡಿಯಮ್ ಫ್ಲೇಮಲ್ಲಿ ಇಲ್ಲ ಲೋ ಫ್ಲೇಮಲ್ಲೇ ಇರಬೇಕು ಗ್ಯಾಸ್ ಯಾವಾಗಲೂ. ತುಂಬ ದೊಡ್ಡ ಫ್ಲೇಮ್ ಮಾಡಬೇಡಿ, ಸೀದೋಗುತ್ತೆ. ಇಲ್ಲ ಈ ರವೆನೂ ಹಾಗೆ ಕೆಲವೊಮ್ಮೆ ಗಂಟು ಕಟ್ಕೊಳ್ತೆ. ಅದಕ್ಕೆ ಇದು ಚೆನ್ನಾಗಿ ಕರಗಿದ ಮೇಲೆ ಇದಕ್ಕೆ ನಾವು ತೆಂಗಿನ ಹಾಲು ಹಾಕ್ಲಿಕ್ಕುಂಟು, ಆಯಿತಾ. ನಾನು 1/2 ತೆಂಗಿನಕಾಯಿದ್ದು ಹಾಕ್ತಾ ಇದ್ದೇನೆ 1 ಪಾವು ಇಡ್ಲಿ ರವೆ ತಗೊಂಡಿದ್ದಕ್ಕೆ. ಈ ಕಡಲೆಬೇಳೆ ಪಾಯಸ ಮತ್ತು ಏನು ಗೋಧಿ ಕಣೆ ಪಾಯಸ ಇದೆಲ್ಲ ಆದರೆ, ಗೋಧಿ ಕಡಿ ಎಲ್ಲ ಇರುತ್ತಲ್ವ, ಅದೆಲ್ಲ ಆದರೆ ನಾವು ಒಮ್ಮೆ ಹುರಿದ್ಬಿಟ್ಟು ಕುಕ್ಕರಲ್ಲಿ ಹಾಕಿ ಬೇಯಿಸಿ ಅದೆಲ್ಲ ತುಂಬ ಲೇಟ್ ಆಗುತ್ತೆ. ಈ ಥರ ಪಾಯಸ ಎಲ್ಲ ಆದರೆ ಬೇಗ ಆಗುತ್ತೆ. ನೋಡಿ, ನಾನಿಲ್ಲಿ ತೆಂಗಿನ ಹಾಲು ತಗೊಂಡಿರುವಂಥದ್ದು ಇಷ್ಟೇ, ಒಂದು ಸಣ್ಣ ಪಾತ್ರೆಯಲ್ಲಿ. ಇವಾಗ ಇದು ಬೆಲ್ಲ ಹಾಕಿ ಹಾಗೆ ಒಂದು ಸಣ್ಣ ಕುದಿ ಬರ್ತಾ ಇದೆ. ಇದಕ್ಕೆ ಇವಾಗ ತೆಂಗಿನ ಹಾಲನ್ನು ಹಾಕೋಣ. ಇದು ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ, ಅವಾಗ ವೈಟ್ ಇತ್ತಲ್ಲ, ಅಂದರೆ ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಇದು ಕುದಿ ಬರಲಿಕ್ಕಾಗಿದೆ. ಇವಾಗ ನಾವು ಮುಳ್ಳು ಸೌತೆ 1 ತುರಿದಿಟ್ಕೊಂಡದಿದ್ದೆಯಲ್ವ, ನೋಡಿದ್ರಲ್ಲ ನೀವು ಅವಾಗ. ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಬೇಕು ಇದಕ್ಕೆ. ದ್ರಾಕ್ಷಿ ಗೋಡಂಬಿ ಬೇಕಾದರೆ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕ್ಬೋದು, ಇಲ್ಲಾಂದರೆ ಪರವಾಗಿಲ್ಲ, ಹಾಕದಿದ್ರೂ ಪರವಾಗಿಲ್ಲ. ಇದು ನೋಡಿ ಈಗ ಕುದಿ ಬರ್ತಾ ಇದೆ ತೆಂಗಿನ ಹಾಲು ಹಾಕಿದ್ಮೇಲೆ. ಇವಾಗ ಇದು ಒಳ್ಳೆ ಕುದಿ ಬಂದ ಮೇಲೆ ಇವಾಗ ಈ ತುರಿದಿಟ್ಕೊಂಡಂಥ ಮುಳ್ಳು ಸೌತೆನ ಹಾಕ್ತಾ ಇದ್ದೀನಿ. ನೋಡಿ ಕನ್ಸಿಸ್ಟೆನ್ಸಿ ಇಷ್ಟೇ ಇರುವಂಥದ್ದು, ತುಂಬ ತೆಳ್ಳಗೂ ಅಲ್ಲ, ತುಂಬ ದಪ್ಪನೂ ಅಲ್ಲ. ಇವಾಗ ಮುಳ್ಳು ಸೌತೆ ಹಾಕಿದ್ಮೇಲೆ ಒಂದು ಪರಿಮಳ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಕುಕ್ಕುಂಬರ್ ಹಾಕಿರೋದ್ರಿಂದ ಪರಿಮಳನೂ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಕೈಡ್ಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ದಪ್ಪಗೆ ಆಗ್ತಾ ಇದೆ ಅಂತ ಅನಿಸಿದ್ರೆ ಬಿಸಿ ನೀರಿದ್ದರೆ ಸ್ವಲ್ಪ, ಎಲ್ಲ ಬಿಸಿ ನೀರು ಬೇಗ ಮಾಡಿಟ್ಟರು ಆಗುತ್ತೆ, ಬಿಸಿ ನೀರು ಮಾಡಿ ಹಾಕ್ಬೋದು ಇದಕ್ಕೆ. ಮತ್ತು ಇವಾಗ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ನಾನು. ಒಂದು ಕುದಿ ಬಂದರೆ ಪಾಯಸ ರೆಡಿ ಆಗುತ್ತೆ. ಎಷ್ಟು ಬೇಗ ಮಾಡ್ಬೋದು ಈ ಪಾಯಸ ಗೊತ್ತಾ ನೋಡಿ, ಕುದಿ ಬರ್ತಾ ಇದೆ. ಇವಾಗ ಬಿಸಿ ಬಿಸಿಯಾದಂಥ ಕುಕ್ಕುಂಬರ್ ಪಾಯಸ ರೆಡಿಯಾಗಿದೆ. ನೀವು ಕೂಡ ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ. ನಾನು ಇದಕ್ಕೆ ತುಪ್ಪದಲ್ಲಿ ಹುರಿದು ಹಾಕಲಿಲ್ಲ, ಗೋಡಂಬಿ ಮತ್ತು ದ್ರಾಕ್ಷಿ ಬೇಕಂದರೆ ಹಾಕ್ಬೋದು, ನಿನ್ನೆ ಹಾಕಿದ್ದೆವು ನಾವು. ಹಾಗೆ ಇದು ನನ್ನ ತಂದೆ ಮಾಡ್ತಿದ್ದಂಥ ಫೇಮಸ್ ಪಾಯಸ ನವರಾತ್ರಿಯಲ್ಲಿ ಮಹಮ್ಮಾಯಿ ದೇವಸ್ಥಾನದಲ್ಲಿ. ಮತ್ತು ಇದು ಕದಿರು ಕಟ್ಟೋದು ನಿನ್ನೆ ನೀವು ನೋಡಿದ್ರಲ್ಲ, ನಾನು ಹೇಳಲಿಕ್ಕೆ ಅದು ವೀಡಿಯೋ ಒಂದು ಅಪ್ಲೋಡ್ ಮಾಡಬೇಕಾದ್ರೆ ಬೈ ಮಿಸ್ಟೇಕ್ ನಾನು ಹಾಕಿರಲಿಲ್ಲ ಅದರಲ್ಲಿ. ಅಂದರೆ ಎಲ್ಲೆಲ್ಲ ಈ ಕದಿರನ್ನು ಕಟ್ಬೋದು ಅಂತ ಕೆಲವರಿಗೆ ಗೊತ್ತಿರೋದಿಲ್ಲ ಅಲ್ಲ, ಇಷ್ಟು ಕದಿರು ಕಟ್ತಾ ಇದ್ದಾರೆ ಮಾವ. ಯಾವುದಕ್ಕೆಲ್ಲ ಹಾಕ್ತಾರೆ ಅಂತ ಇಲ್ಲ, ಇವಾಗ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ನಾನು. ವೀಕ್ಷಕರೇ, ಈ ಕದಿರನ್ನು ಈ ಥರ ಎಲ್ಲ ಕಟ್ಟಿ ನಾವು ದೇವರ ಕೋಣೆಗೆ ಕಟ್ತೇವೆ, ಆಮೇಲೆ ತುಳಸಿ ಗಿಡಕ್ಕೆ ಕೂಡ ಕಟ್ಟಲಿಕ್ಕುಂಟು, ಹಾಗೆ ಬಾವಿಗೆ ಕಟ್ತೇವೆ, ತೆಂಗಿನ ಮರಕ್ಕೆ ಕಟ್ತೇವೆ. ನೋಡಿ, ಇದು ನಮ್ಮ ಮನೆಯಲ್ಲಿ ಇವರು ದೇವರ ಕೋಣೆಗೆ ಕಟ್ತಾ ಇದ್ದಾರೆ. ಈಗ ನವರಾತ್ರಿಯ ಒಂದು ಭಾರಿ ಒಳ್ಳೆ ಹಬ್ಬ ಅಂತ ಹೇಳ್ಬೋದು, ತೆಂಗಿನ ಮರಕ್ಕೆ ಕೂಡ ಕಟ್ತೇವೆ ನಾವು. ಹಾಗೆ ಈ ಚೂಡಿ ಪೂಜೆಯಲ್ಲಿ ಶ್ರಾವಣದಲ್ಲಿ ನಾವು ಹೇಗೆ ಎಲ್ಲ ಬಾವಿಗೆ ತೆಂಗಿನ ಮರಕ್ಕೆಲ್ಲ ಚೂಡಿ ಇಡ್ತೇವೆ, ಹಾಗೆ ಹೊಸ ಅಕ್ಕಿ ಊಟ ಅಂತ ಹೇಳಿದರೆ ಈ ರೈತರು ಮೊದಲಿಗೆ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳ್ತಾರೆ. ಅದರಿಂದ ಮನೆ ಮನೆಗೆಲ್ಲ ಕೂಡ ಹಬ್ಬಿ ಇವಾಗ ಒಂದೊಳ್ಳೆ ನವರಾತ್ರಿಯಲ್ಲಿ ಎಲ್ಲರ ಮನೆಯಲ್ಲಿ ಹೆಚ್ಚಾಗಿ ಆಚರಿಸುವಂಥ ಈ ಹೊಸ ಅಕ್ಕಿ ಊಟ ಒಂದು
ಹಬ್ಬವನ್ನು ಭಾರಿ ಸಂಭ್ರಮದಿಂದ ಆಚರಿಸ್ತೇವೆ. ನಮ್ಮ ಈ ತುಳುನಾಡ ಸೈಡಲ್ಲೆಲ್ಲ ಭಾರಿ ಫೇಮಸ್ ಇದು ಹಬ್ಬ. ಹಾಗೆ ನೋಡಿ, ಇದು ಅಕ್ಕಿಯ ಮಡಿಕೆ ಇರ್ತದಲ್ಲ, ಅಕ್ಕಿ ಹಾಕುವಂಥದ್ದು, ಅದಕ್ಕೆ ಕಟ್ಟಲಿಕ್ಕುಂಟು. ಮತ್ತು ಮಂಚಕ್ಕೆ ಕಟ್ಟಲಿಕ್ಕುಂಟು. ಮತ್ತು ನಾವು ಯೂಸ್ ಮಾಡುವಂಥ ಕಬಾಟ್ ಗೋಡ್ರೇಜ್ ಇರ್ಬೋದು, ಅದಕ್ಕೆ ಕಟ್ಟಲಿಕ್ಕುಂಟು. ಹಾಗೆ ಅಡುಗೆ ಕೋಣೆಯಲ್ಲಿ ಕೂಡ ಕಟ್ಟಲಿಕ್ಕುಂಟು, ಗ್ಯಾಸಿಗೆ ಕೂಡ ಕಟ್ಬೋದು. ಮತ್ತು ಮನೆ ಎಂಟ್ರೆನ್ಸ್ ಬಾಗಿಲು ದಾರ್ವಂದಕ್ಕೆ ಬಾಗಿಲಿಗೆ ಎಲ್ಲ ಕಟ್ಬೋದು. ಹಾಗೆ ಮತ್ತು ಗಾಡಿಗೆ, ಮತ್ತು ಅಂಗಡಿ ಇದ್ದರೆ ಅಂಗಡಿಯಲ್ಲಿ ಕ್ಯಾಶಿಗೆ ಹಾಗೆಲ್ಲ ಕಟ್ತೇವೆ. ನಮಗೆ ಸೌತ್ ಕೆನರಾದವರಾಗಲಿಕ್ಕೆ ಈ ಥರ ಒಂದು ಹಬ್ಬಗಳಲ್ಲೆಲ್ಲ ಆಚರಣೆ ಮಾಡಲಿಕ್ಕೆ ನಿಜವಾಗ್ಲೂ ತುಂಬಾ ಪುಣ್ಯ ಮಾಡಿದ್ದೇವೆ, ತುಂಬಾ ಖುಷಿಯಾಗುತ್ತೆ ಅಂತ ಕೂಡ ಹೇಳ್ಬೋದು. ಎಲ್ರಿಗೂ ಧನ್ಯವಾದ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.